ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮ ನೆಚ್ಚಿನ 24x7 ಕರ್ನಾಟಕ ಕಾಂಗ್ರೆಸ್ ಸ್ವಾಗತ ಸುಸ್ವಾಗತ. ನಾನು ವಿನಯ್. ನಾವು ಬಂದಿರುವಂಥದ್ದು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಅಮಲಾಪುರ ಗ್ರಾಮ ಪಂಚಾಯತಿ ಸದಸ್ಯರನ್ನ ಭೇಟಿ ಮಾಡಲು. ಇವರೊಬ್ಬರು ಮಹಿಳೆಯಾಗಿದ್ದುಕೊಂಡು ಇದೇ ಮೊದಲೇ ಬಾರಿಗೆ ಚುನಾವಣೆಗೆ ಸ್ಪರ್ಧಿಸಿ ಮೊದಲನೇ ಬಾರಿನೇ ಒಂದು ಭಾರಿಯಾದ ಮತಗಳ ಅಂತರದಿಂದ ಜಯಶೀಲರಾಗಿ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬರ್ತಿದ್ದಾರೆ. ಮತ್ತು ಇವರು ಗ್ರಾಮ ಅಥವಾ ಇವರು ವಾರ್ಡಿನಲ್ಲಿ ಯಾವ ರೀತಿಯಾದಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೆದಿದೆ ಅನ್ನೋದ್ರ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ. ಬನ್ನಿ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್, ನಿಮ್ಮ ಹೆಸರು? ಕೋಲಾರಾಮ್ ಸರ್. ಕೋಲಾರಾಮ್ ಅಂತ. ಮೇಡಮ್, ನೀವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ರೆ ಮೇಡಮ್? ಅಮರಾಪುರ ಗ್ರಾಮ ಪಂಚಾಯತಿ. ಸರ್ ನಮಸ್ತೆ. ಸರ್ ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಎರಸ್ವಾಮಿ ಸರ್. ಎರಸ್ವಾಮಿ. ಸರ್, ನೀವು ಮೇಡಮ್ ಅವರು ಒಬ್ಬರು ಮಹಿಳೆಯಾಗಿದ್ದುಕೊಂಡು ಗೃಹಿಣಿಯಾಗಿದ್ದುಕೊಂಡು ಅವ್ರನ್ನ ರಾಜಕೀಯಕ್ಕೆ ತರಬೇಕು ಅಂತ ನಿಮ್ಗೆ ಯಾವ ರೀತಿ ಅನಿಸಿದ್ದು ಸರ್? ಸರ್, ಹಿಂಗೆ ಮತ್ತೆ ಯಾವ ಕೆಲಸ ಮುಂದಾದ್ರೆ ಹೆಣ್ಮಕ್ಳು ಸ್ವಲ್ಪ ಅಭಿವೃದ್ಧಿ ಮುಂದೆ ಮುನ್ನಡೆ ಆಗ್ತಾ ಅಂತೇಳಿ ಅವ್ರ ಕೈದು ಸರ್. ಅದೇ ಒಂದು ಮಹಿಳೆಯಿಂದ ಒಂದು ಅಭಿವೃದ್ಧಿ ಆಗಲಿ ಏನಂತೇಳಿ ಮುಂದೆ. ಸರ್, ಮೇಡಮ್ ಅವರು ಈ ಬಾರಿ ಗೆದ್ದಂತ ಸಮಯದಲ್ಲಿ ಅವ್ರಿಗೆ ಟೋಟಲ್ ಓಟ್ ಅಂತ ಎಷ್ಟು ಬಂದಿದ್ದು ಸರ್? ಒಂದು ಅಂದಾಜು ಒಂದು 600 ಬಂದಿದ್ದು. 690. 690. ಈ ಒಂದು ಎಷ್ಟು ಲೀಡಿಂಗ್ ಇಂದ ಗೆದ್ದಿದ್ದಾರೆ? 300 ಓಟ್ ಮೆಜಾರಿಟಿ ಸರ್. 300 ಓಟ್ ಮೆಜಾರಿಟಿಯಿಂದಾನೆ ಗೆದ್ದಿದ್ದಾರೆ. ಸರ್, ನೀವು ಯಾವ ಪಕ್ಷದ ಫಾಲೋವರ್ ಆಗಿದ್ದೀರಾ ಸರ್? ನಾವು ಬಿಜೆಪಿಲಿಂದ ಪಕ್ಷ ಫಸ್ಟ್ ಬಿಜೆಪಿ ಪಕ್ಷದಿಂದ ಫಾಲೋವರ್ ಆಗಿದ್ದಾರೆ. ಶ್ರೀರಾಮುಲು ಅವರ ಜೊತೆನೆ ಹುಡ್ಕೊಂಡು ಬರ್ತಾರೆ ಅಂತ. ಸರ್, ಈಗ ಮೇಡಮ್ ಅವ್ರಿಗೆ ಇದೀಗ 3 ವರ್ಷ ಅಧಿಕಾರ ಅವಧಿನ ಕಳೆದಿದ್ದಾರೆ. ಈ 3 ವರ್ಷ ಅಧಿಕಾರ ಅವಧಿನಲ್ಲಿ ನಿಮ್ಮ ಗ್ರಾಮ ಅಥವಾ ನಿಮ್ಮ ವಾರ್ಡಿನಲ್ಲಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾ ಬಂದಿದೆ ಸರ್? ಅದೇ ಇದು ಪೈಪ್ ಲೈನ್, ಕುಡಿಯ ನೀರಿನ ವ್ಯವಸ್ಥೆ, ಆಮೇಲೆ ಇವು ಶೌಚಾಲಯಗಳು. ಶೌಚಾಲಯಗಳು. ಸರ್, ಈಗ ಒಂದು 3 ವರ್ಷದಲ್ಲಿ ಒಂದು ರಸ್ತೆ ಡಾಂಬರೀಕರಣ ಆಗಿರ್ಬೋದು, ಒಂದು ಮನೆ ಕೊಡಿಸೋದಾಗಿರ್ಬೋದು, ಒಂದು ವೃದ್ಧಾಪ್ಯ ವೇತನಗಳಾಗಿರ್ಬೋದು, ಈ ರೇಷನ್ ಕಾರ್ಡ್ಗಳದ್ದಾಗಿರ್ಬೋದು, ಈ ರೀತಿ ಯಾವ ರೀತಿ ಒಂದು ಕ್ರಮ ಕೈಗೊಂಡಿದ್ದಾರೆ ಸರ್? ನೀವು ಮಾಡಿವಿ ಸರ್, ಅವೆಲ್ಲ ರೇಷನ್ ಕಾರ್ಡು ಕೆಲವು ಕೊಡಿಸಿವಿ, ಆಮೇಲೆ ಮನೆಗಳು ಕೂಡ SST ಅಂತೇಳಿ ಗ್ರ್ಯಾಂಡ್ ಎಲ್ಲ ಎಲ್ಲರಿಗೂ ಬಿಡಿಸಿವಿ. ಒಂದು ಅಂದಾಜು ಒಂದು ಎಷ್ಟು ಮನೆಗಳನ್ನ ಕೊಡಿಸಿ? ಒಂದು 18 ಮನೆ ಕೊಡಿಸಿವಿ ಸರ್. 18 ಮನೆ ಕೊಟ್ಟಿವಿ ಸರ್. 20 ಮನೆ ತನಕ ಕೊಡಿಸಿರೋ? ಹ್ಞೂ, ಕೊಡಿಸಿವಿ ಸರ್. ಸರ್, ಈ ಸ್ವಚ್ಛತೆ ಬಗ್ಗೆ, ಕ್ಲೀನಿಂಗ್ ಬಗ್ಗೆ ಯಾವ ರೀತಿ ಕ್ರಮಗಳನ್ನ ಕೈಗೊಂಡಿದ್ದಾರೆ ಸರ್ ನಿಮ್ಮ ಗ್ರಾಮದಲ್ಲಿ? ಕ್ಲೀನ್ ಮಾಡೋದಾಗಿರ್ಬೋದು, ಒಂದು ಶೌಚಾಲಯ ಆಗಿರ್ಬೋದು, ಇನ್ನೊಂದು ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಯಾವ ಬಗ್ಗೆ ಯಾವ ತರ ಕ್ರಮ ಕೈಗೊಂಡಿದ್ದಾರೆ ಸರ್? ಅದೆಲ್ಲ ಬೆಸ್ ಇದು ಉದಯ ಕಾರ್ತಿ ಮುಖದಲ್ಲಿ. ಉದಯ ಕಾರ್ತಿ ಮುಖದಲ್ಲಿ ಸರ್. ಯಾವ ರೀತಿ ಆಗಿರ್ಬೋದು ಸರ್ ಕೆಲಸ ಕಾರ್ಯಗಳು? ಅಂದ್ರೆ ಈಗ ಚರಂಡಿ ವ್ಯವಸ್ಥೆಗಳಂದ್ಮೇಲೆ ಒಂದು ಹಳ್ಳಿ, ಒಂದು ಗ್ರಾಮ ಅಂದ್ಮೇಲೆ ಚರಂಡಿ ಬಗ್ಗೆ ಒಂದು ನೈರ್ಮಲ್ಯತೆ ಆಗಿರ್ಬೋದು ಎದ್ದು ಕಾಣ್ತಾ ಇರ್ತದೆ ಅದ್ರ ಕೊರತೆ ಸರ್. ಅವು ಇವಾಗ ಏನಂದ್ರೆ ತುಂಬಿ ಬಿಟ್ಟಿರ್ತಾವ ನೀರು ಹೆಚ್ಚಿ ಬಂದು. ಖಂಡಿತ ಸರ್. ಅದ್ರ ನೀರು ಮೇಲೆ ಹರಿತಾ ಇರ್ತದೆ, ರಸ್ತೆ ಮೇಲೆ ಹರಿತಾ ಇರ್ತದೆ, ಅದಕ್ಕೆಲ್ಲ ಕ್ಲೀನ್ ಮಾಡೋದು ಸರ್. ಕ್ಲೀನಿಂಗ್ ಮಾಡಿಸುವಂತದ್ದು ವ್ಯವಸ್ಥೆನ ಕೈಗೊಂಡಿರೋ ಅಷ್ಟೇ. ನಾವು ಇಂತ ಕೆಲಸಗಳು ನಿನ್ನೆ ಏನಾಗಿಲ್ಲ ಅಷ್ಟೇ. ಅದೇ ಒಂದು ಗ್ರಾಮದಲ್ಲಿ ಸಣ್ಣಪಟ್ಟ ಕೆಲಸ ಕಾರ್ಯಗಳು ಜನರಿಗೆ ಹೆಲ್ಪ್ ಆಗುವಂತದ್ದು. ಸರ್, ಈಗ ನೀವು ಒಂದು ರಾಜಕೀಯಕ್ಕೆ ಬರಬೇಕು ಅಂದ್ರೆ ನಿಮ್ಗೆ ಒಂದು ರಾಜಕೀಯ ಗುರುಗಳು, ಸ್ಫೂರ್ತಿ, ಬೆನ್ನೆಲುಬು ಅಂತ ಯಾರಾದ್ರೂ ಇರ್ತಾರೆ ಸರ್, ಮಾರ್ಗದರ್ಶನ, ಒಂದು ಸಪೋರ್ಟ್ ಕೊಟ್ಟಿರ್ತಾರೆ ನಿಮ್ಗೆ, ಆ ರೀತಿ ನಿಮ್ಮ ರಾಜಕೀಯ ಜೀವನದಲ್ಲಿ ಯಾರು ಇದ್ದಾರೆ ಸರ್? ಇಲ್ಲ ಸರ್, ಯಾರಂತಾರಲ್ಲ. ಯಾರು ಅಂತವ್ರಿಲ್ಲ, ನಿಮ್ ಸ್ವಇಚ್ಛೆಯಿಂದ ನಿಮ್ಮ ಇಷ್ಟದಿಂದ ನೀವೇ ನಿಂತು ನೀವೇ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದಾರೆ. ಖುಷಿ ಸರ್. ಸರ್, ಈಗ ನೀವು ಗೆದ್ದೀಗ ಈಗ 3 ವರ್ಷ ಅಧಿಕಾರ ಕಳೆದಿದ್ದೀರಾ, ಇನ್ನು ನಿಮ್ದು 15 ತಿಂಗಳು ಕಾಲಾವಧಿ ಇದೆ ಸರ್. ಈ 15 ತಿಂಗಳ ಕಾಲಾವಧಿಯಲ್ಲಿ ನಿಮ್ಮ ಗ್ರಾಮದಲ್ಲಿ ಯಾವ್ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅನ್ಕೊಂಡಿದ್ರೆ ನೆಕ್ಸ್ಟ್ ಇನ್ನು 15 ತಿಂಗಳಲ್ಲಿ ಒಂದು ಸಿ ಇದು ಇದೆ ಸರ್, ಇದು ನಮ್ಮ ಹೊಲ ನಮ್ಮ ದಾರಿ ಅಂತ. ಖಂಡಿತ ಸರ್. ಅದನ್ನ ಮಾಡೋಕಂತ ಪ್ಲಾನ್ ಇಟ್ಟಿವಿ ಸರ್. ಅಷ್ಟೇ, 15 ತಿಂಗಳಲ್ಲಿ ನೀವು ಅದೊಂದು ಗುರಿನ ಇಟ್ಕೊಂಡಿದ್ದೀರಾ ಸರ್? ಅದನ್ನ ಮಾಡೋಕಂತ ರೈತರಿಗೆ ಅಂತೇಳಿ, ಹೊಲ ನಮ್ಮ ದಾರಿ ಅನ್ನೋದ್ರ ಬಗ್ಗೆ ಮಾಡೋಕಂತ ಅನ್ಕೊಂಡಿದ್ದೀವಿ ಸರ್. ಮೇಡಮ್, ನೀವು ಒಂದು ರಾಜಕೀಯ ಬಿಟ್ಟು ಯಾವ್ದಾದ್ರು ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಂಡಿದ್ರ ಮೇಡಮ್? ಇಷ್ಟು ಸರ್, ಇವಾಗ 1 ತಿಂಗಳಾಗಿಲ್ಲ ನಾವು ರಾಜಕೀಯವನ್ನು. ಅದು ಸಂಘ ಯಾವುದು ಮೇಡಮ್? ಅದೇ ಹೆಸರು ಶ್ರೀದೇವಿ ಸಂಘ ಅಂತ. ಶ್ರೀದೇವಿ ಸಂಘ ಅಲ್ಲಿ ಅಧ್ಯಕ್ಷರಾಗಿದ್ದಾರೆ. ಈಗ 1 ತಿಂಗಳ ಮುಂಚೆ ಓಪನ್ ಆಗಿದೆ. ಮತ್ತೆ ಯಾವ್ದಾದ್ರು ಸಂಘ ಸಂಸ್ಥೆಗಳು ಗುರುತಿಸ್ಕೊಂಡು ಗ್ರಾಮ ಪಂಚಾಯತಿಗೆ ಸದಸ್ಯರಾದ್ರೆ ಒಬ್ಬರು ಬೇಡ ಅನ್ಕೊಂಡಿದ್ವಿ. ಇಲ್ಲ, ನೀವು ಬರ್ಬೇಕಂತ ಹೆಣ್ಮಕ್ಳು ಒಂದೇ ಸಲ ಉದ್ದೇಶಕ್ಕಾಗ ಮೊನ್ನೆ ಮತ್ತೆ ಅದ್ರಂತ ಮತ್ತೆ ನೀವು ಅಲ್ಲಿಗೆ ಸೇರ್ಕೊಂಡ್ರ ಅಷ್ಟೇ ಸರ್. ಮೇಡಮ್, ನೀವೊಬ್ಬರು ಮಹಿಳೆಯಾಗಿದ್ದುಕೊಂಡು ಮನೆಯಲ್ಲಿ ಸಂಘ ಸಂಸ್ಥೆಗಳಲ್ಲಿ ಓಡಾಡ್ಕೊಂಡಿದ್ದವರು ರಾಜಕೀಯಕ್ಕೆ ಬರಬೇಕು ಅಂತ ನಿಮ್ಗೆ ಯಾವ ರೀತಿ ಅನಿಸಿತ್ತು ಮೇಡಮ್? ಇವ್ರು ರಾಜಕೀಯಕ್ಕೆ ನಿಂತ್ಕೊಳ್ಳಿ ಅಂದ ತಕ್ಷಣ ನಿಮ್ಗೆ ಯಾವ ರೀತಿ ಏನು ಅನ್ನಿಸ್ತು ಮೇಡಮ್ ಫಸ್ಟ್? ಸರ್, ನಮ್ಮ ಗಂಡ್ಮಕ್ಳು ತಿರುಗಾಡಿದ್ರೆ ಹೊರಗೆ ಅಡ್ಡಾಡಿದ್ರೆ ನಾವು ಇರ್ಬೇಕು, ಇದನ್ನೇ ನೋಡ್ಕೊಂಡ್ರೆ ಹಂಗೆ ನಾವು ನಾಲ್ಕಾಗ ತಿರುಗಾಡೋಕೆ ನಾಲ್ಕು ಗೊತ್ತಾಗೋಕೆ ನಮಗೆ ಇನ್ನು ವಯಸ್ಸಾದಂಗೆಲ್ಲ ಯಾವ್ದೋ ಮತ್ತೆ ಅಂತೇಳಿ ನಮ್ಮ ಯಜಮಾನ್ರಿಗೆ ಇತ್ತು ಸರ್. ಮತ್ತೆ ತಿಳ್ಕೊಂಡಿದ್ದಾರೆ ಯಜಮಾನ್ರು ಒಂದು ಬೆಂಬಲದಿಂದ ಅವ್ರ ಜೊತೆ ಕೂಡ್ಕೊಂಡು ಕೆಲಸ. ಖಂಡಿತ ಮೇಡಮ್, ಖುಷಿ. ಸರ್, ನೀವೊಂದು ಈಗ ರಾಜಕೀಯಕ್ಕೆ ಬಂದು ಈಗ ಬೆನ್ನೆಲುಬು ಯಾರು ಇಲ್ಲ, ನೀವೇ ಸ್ವಂತ ನಿಂತ್ಕೊಂಡು ಬಂದಿದ್ದೀರಾ. ಈಗ ನೀವು ಒಂದು 300 ಮತಗಳ ಅಂತರದಿಂದ ಜಯಶೀಲರಾಗಬೇಕು ಅಂದ್ರೆ ಅದು ನಿಮ್ಮ ಗ್ರಾಮದ ಜನತೆನೇ ಕಾರಣ ಸರ್. ಅವರ ಓಟನ್ನು ಹಾಕಿ ಮತನ ಹಾಕಿ ನಿಮ್ಮನ್ನ ಗೆಲ್ಲಿಸಿರ್ತಾರೆ. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ನಮ್ಮ 24x7 ಕರ್ನಾಟಕ.com ಮೂಲಕ ನಿಮ್ಮ ಗ್ರಾಮದ ಜನತೆ ಯಾವ ರೀತಿ ಕೃತಜ್ಞತೆಯನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀರಾ ಸರ್?
ಯೋಜನೆ ಏನು ತೊಂದರೆ ಇಲ್ಲ, ಇಲ್ಲಿಂದ ಏನನ್ನ ಮಾಡೋಕಂತ ಅನ್ಕೊಂಡು ಏನೋ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡೋದ್ರಿಂದ ಅವ್ರ ಕೃತಜ್ಞತೆಯನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀರ ಸರ್. ಈಗ ನಿಮ್ಗೆ ಇದೇ ರೀತಿ ನಿಮ್ಮ ಗ್ರಾಮದ ಜನತೆ ಬೆಂಬಲ ಕೊಡ್ತಾ ಹೋದ್ರೆ, ನಿಮ್ಮ ಕುಟುಂಬ ನಿಮ್ಗೆ ಇದೇ ರೀತಿ, ನಿಮ್ಮ ಊರಿನ ಜನತೆ ನಿಮ್ಗೆ ಇದೇ ರೀತಿ ಬೆಂಬಲ ಕೊಡ್ತಾ ಹೋದ್ರೆ, ನೀವಾಗ್ಲಿ ಇಲ್ಲ ಮೇಡಮ್ ಅವರಾಗ್ಲಿ ಮುಂದೆ ಒಂದು ಟಿ ಪಿ ಇಲ್ಲ ಜೆಡ್ ಪಿಗೆ ನಿಂತ್ಕೋಬೇಕು, ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ನಿಂತ್ಕೋಬೇಕು ಅಂತ ಆಸೆ ಆಕಾಂಕ್ಷೆ ಇದೆಯಾ ಸರ್? ಹೌದು, ಹೇಳಕ್ಕಾಗ್ತಿಲ್ಲ ಟೈಮು, ಅನಿಸ್ತಾ ಆಸೆ ಅಂತೂ ಇದೆ ಸರ್, ಅವಕಾಶ ಸಿಕ್ಕಿದ್ರೆ ಸ್ಪರ್ಧಿಸ್ತೀರ? ಹೌದು ಸರ್, ಖಂಡಿತ ಸರ್. ಇವರೊಬ್ಬರು ಮಹಿಳೆಯಾಗಿದ್ದುಕೊಂಡು ಸಂಘ ಸಂಸ್ಥೆಗಳಲ್ಲಿ ಸಮಾಜ ಸೇವೆ ಮಾಡ್ತಾ ಬರ್ತಾ ಇದೇ ಮೊದಲವರೆಗೆ ಚುನಾವಣೆಗೆ ಸ್ಪರ್ಧಿಸಿ ಅದು ಭಾರಿ ಮತಗಳ ಅಂತರದಿಂದನೇ ಜಯಶೀಲರಾಗಿದ್ದಾರೆ. ಮತ್ತು ಇವರು ಒಂದು ರಾಜಕೀಯ ಜೀವನದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ, ಮತ್ತು ಸಂಘ ಸಂಘಟನೆಗಳಲ್ಲಿ ಇವರು ತೊಡಗಿಸ್ಕೊಳ್ತಾ ಇದ್ದಾರೆ. ಇವ್ರ ಗ್ರಾಮದಲ್ಲಿ ಇದೇ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾ ಇರಲಿ, ಮತ್ತು ಅವಕಾಶ ಸಿಕ್ಕಿದ್ರೆ ಒಂದು ಟಿ ಪಿ ಆಗ್ಬೋದು, ಒಂದು ಜೆಡ್ ಪಿ ಆಗ್ಬೋದು, ಈ ರೀತಿಯಾದಂಥ ಚುನಾವಣೆ ಸ್ಪರ್ಧೆನ ಚುನಾವಣೆಗಳಲ್ಲಿ ಸ್ಪರ್ಧಿಸ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇವರ ಒಂದು ರಾಜಕೀಯ ಜೀವನ ಇದೇ ರೀತಿ ನಡೀತಾ ಇರಲಿ ಅಂತ ಹೇಳ್ತಾ ನಮ್ಮೊಂದಿಗೆ ಇಷ್ಟೊತ್ತು ತಮ್ಮ ಸಮಯವನ್ನು ಕಳೆದಿದ್ದಕ್ಕಾಗಿ ನಮ್ಮ 24x7 ಕರ್ನಾಟಕ.com ಮೂಲಕ ತುಂಬ ಹೃದಯದ ಧನ್ಯವಾದಗಳು ಸರ್. ಧನ್ಯವಾದಗಳು.